ಚಿತ್ರರಂಗ ರಾಜಕೀಯ ಸಂಗೀತ ಸಾಹಿತ್ಯ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಬ್ಬರಲ್ಲ ಒಬ್ಬರು ಕಲಾವಿದರು ಸಾವನ್ನಪ್ತಾ ಇದ್ದಾರೆ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಇದೀಗ ಖ್ಯಾತ ಸಂಗೀತ ಗಾಯಕಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಗಾಯಕಿ ಬಾಂಬೆ ಜಯಶ್ರೀ ಅವರು ಇಂದು ಮುಂಜಾನೆ ಯುಕೆ ಪ್ರವಾಸದಲ್ಲಿದ್ದಾಗ ಮೆದುಳಿನ ರಕ್ತಸ್ರಾವಕ್ಕೆ ಒಳಗಾಗಿದ್ರು ಅಂತ ವರದಿಯಾಗಿದೆ ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಾ ಇದೆ ಇನ್ನು ವರದಿಗಳ ಪ್ರಕಾರ ಯುಕೆಯಲ್ಲಿರುವ ತಮ್ಮ ಹೋಟೆಲ್ ರೂಮ್ನಲ್ಲಿ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಮತ್ತು ನಂತರ ಆಸ್ಪತ್ರೆಗೆ ಸಾಗಿಸಲಾಯಿತು ಮೆದುಳಿನ ರಕ್ತಸ್ರಾವದ ಶಂಕೆ ಇದೆ ಅಂತ ಡಾಕ್ಟರ್ಸ್ ತಿಳಿಸಿದ್ದಾರೆ ಒಂದು ದಶಕದ ನಂತರ ಜಯಶ್ರೀ ಅವರು ಇಂಗ್ಲೆಂಡಿಗೆ ಮರಳಿದ್ದು ಇಂದು ಲಂಡನ್ನ ವಿಶ್ವವಿದ್ಯಾನಿಲಯದ ಲ್ಯಾಕೋ ಓನ್ ಲೆನಿನ್ ಸೆಂಟರ್ನಲ್ಲಿ ಪ್ರದರ್ಶನವನ್ನ ನೀಡಲಿದ್ರು ನಿನ್ನೆ ಅವರು ತಮ್ಮ ಮುಂಬರುವ ಕಾರ್ಯಕ್ರಮದ ಪ್ರಚಾರದ ಪೋಸ್ಟರ್ಗಳನ್ನ ಕೂಡ ಹಂಚಿಕೊಂಡಿದ್ರು ತನ್ನ ಅಭಿನಯದ ಮುನ್ನ ದಿನದಂದು ಜಯಶ್ರೀ ತೀವ್ರ ಕುತ್ತಿಗೆ ನೋವಿನ ಬಗ್ಗೆ ದೂರನ್ನ ನೀಡಿದ್ರು ಮತ್ತು ಮರುದಿನ ತನ್ನ ಉಪಹಾರ ಮತ್ತು ಮಧ್ಯಾಹ್ನದ ಊಟಕ್ಕೂ ಕೂಡ ಕೋಣೆಯಿಂದ ಹೊರಬರಲಿಲ್ಲ ಆಕೆಯ ತಂಡದ ಸದಸ್ಯರು ಆಕೆಯನ್ನ ಪರೀಕ್ಷಿಸಲು ಹೋದಾಗ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು 58 ವರ್ಷದ ಗಾಯಕಿಯನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಲಾಯಿತು ಒಂದು ದಶಕದ ನಂತರ ಇಂಗ್ಲೆಂಡಿಗೆ ಹಿಂತಿರುಗಿದ ಆಕೆಯ ಸಂಗೀತದ ಪ್ರವಾಸವನ್ನ ಇದೀಗ ರದ್ದುಗೊಳಿಸಲಾಗಿದೆ ವಿಮಾನದಲ್ಲಿ ಪ್ರಯಾಣಿಸಲು ಯೋಗ್ಯವಾದ ತಕ್ಷಣ ಆಸ್ಪತ್ರೆಯಿಂದ ಆಕೆಯನ್ನ ಚೆನ್ನೈಗೆ ಹಿಂತಿರುಗಿಸಲಾಗುತ್ತೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ